ಮುದು ಬಂಗಾರ ಕೊಡು ಇಚ್ಛಾ ಕೊಡು ಇಚ್ಛಾ ನ್ಯೂಸ್ ಪೇಪರ್ ಕೊಡು ನಾನು ನೋಡಬೇಕು ಇಚ್ಛಾ ಇಚ್ಛಾ ಕೊಡು ಇಚ್ಛಾ ಪ್ಲೀಸ್ ಇಚ್ಛಾ ಕೊಡು ನನಗೆ ನ್ಯೂಸ್ ಪೇಪರ್ ಇಚ್ಛಾ 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 ಕೊಡು ನಿನಗೆ ಚೆನ್ನಾಗಿ ಗೊತ್ತಿದೆ ನನಗೆ ನ್ಯೂಸ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಪ್ಪ 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 ಅಮ್ಮ ಅಜ್ಜಿ ನಿಮ್ಮ ಹತ್ರ ಇರೋ ಎಲ್ಲ ನ್ಯೂಸ್ ಪೇಪರ್ ನನಗೆ ಈಗಲೇ ಬೇಕು ಈಗಲೇ ಈಗಲೇ ದೇವಿಮಾ ತಪಸ್ಸೆ ಪುಟ ಇಲ್ಲಿ ನೋಡು ಪೇಪರ್ ನಲ್ಲಿ ಏನು ಬಂದಿದೆ ಅಂತ ನಿನ್ನ ಬಗ್ಗೆ ಏನ್ ಬರ್ದಿದ್ದಾರೆ ಅಂತ ನೋಡಿಲ್ಲಿ ನನ್ನ ಮಗಳು ಎಷ್ಟು ಸಾಧನೆ ಮಾಡಿದಾಳೆ ಬಾಯಿಲಿ ಕೂತ್ಕೋ ಆ ಇಲ್ಲಿ ನೋಡು ನೋಡಿಲ್ಲಿ ನೋಡ್ದ ತಪ್ಪು ತಪ್ಪು ಇಲ್ಲಿ ನೋಡು ಈ ಪೇಪರ್ ಅಲ್ಲೂ ನಿನ್ನ ಫೋಟೋ ಬಂದಿದೆ ರಾಮು ರಾಮು ಬೇಗ ಬಾ ನೋಡು ತಗೋ ಈ ದುಡ್ಡು ಇಲ್ಲಿ ಇಲ್ಲಿ ತೋರಿಸಿ ಆ ಪೇಪರ್ ಎಲ್ಲಾ ಸಿಹಿ ತಿನ್ಸು ಹೋಗು ನನ್ನ ಮಗಳು ಬಗ್ಗೆ ಏನ್ ಬರ್ದಿದ್ದಾರೆ ಅಂತ ನೋಡ್ತೀನಿ ಅಮ್ಮ ಈ ಪಿಕ್ಚರ್ ನ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ನೋಡಿಲ್ಲಿ ಇಚ್ಛಾ ಮಗಳೇ ಇಚ್ಛಾ ನನಗೆಲ್ಲ ಗೊತ್ತಿದೆ ನೀನು ತಪಸ್ಸೆಗೋಸ್ಕರ ಎಷ್ಟು ಶ್ರಮ ತಗೊಂಡೆ ಅಂತ ಅವಳ ಡಯಟ್ ಅವಳ ಟೈಮ್ ಟೇಬಲ್ ಇವೆಲ್ಲ ನಿನ್ನ ಕಾರಣದಿಂದನೇ ಆಗಿದೆ ನಾನೇನು ಮಾಡಿಲ್ಲ ತಪ್ಪು ಹೇಗಿದ್ರು ಗೆಲ್ತಿದ್ಲು ಅವಳಿಗಿಂತ ಬೆಸ್ಟ್ ಯಾರೂ ಇಲ್ಲ ನಿನ್ನ ಕೈಯಿಂದ ಏನೋ ಬಚ್ಚಿಟ್ಕೊಂಡಿರೋ ಹಾಗಿದೆ ಏನೂ ಇಲ್ಲ ತೋರ್ಸು ನಿನ್ನ ಕೈಯಲ್ಲಿ ಏನಿದೆ ಅಂತ ಏನೂ ಇಲ್ಲ ಇಚ್ಛಾ ಏನಿದು ಇದ್ಯಾಕೆ ಹರಿದೋಗಿದೆ ದಿವ್ಯಾ ತಪ್ಪು ಇವತ್ತು ಅದ್ಭುತ ನಡೆದೋಗಿದೆ ಇವತ್ತು ನಮ್ಮಿಬ್ರು ಮಕ್ಕಳು ಫೋಟೋನು ಪೇಪರ್ನಲ್ಲಿ ಬಂದಿದೆ ಇಲ್ಲಿ ನೋಡು ನೋಡಿಲ್ಲಿ ನೋಡು ಇಚ್ಛಾ ಫೋಟೋ ತೋರಿಸಿ ತೋರಿಸಿ ಇಲ್ಲಿ ಇದನ್ನೇ ನಾನು ನೀನು ಮುಚ್ಚಿಟ್ಟಿದ್ದು ಹರಿದೋಗಿತ್ತಲ್ಲ ಅದಕ್ಕೆ ಅಯ್ಯೋ ಹರಿದೋದ್ರೇನಾಯ್ತು ಖುಷಿನ ಯಾರಾದ್ರೂ ಮುಚ್ಚಿಡ್ತಾರಾ ಏ ಹುಡುಗಿ ನೀನ್ ಯಾವಾಗ ಬಹುಮಾನ ಗೆದ್ದೆ ಆದ್ರೆ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಜ್ಜಿ ಅದು ನನಗೆ ಗೊತ್ತಿಲ್ಲ ಆದ್ರೆ ನನಗೆಲ್ಲ ಗೊತ್ತಿದೆ ಹೇಳೋ ಯಾರು ಬರ್ದಿದ್ದನ ಇದರಲ್ಲಿ ಏನ್ ಬರ್ದಿದೆ ಅಂದ್ರೆ ಅತ್ತೆಯವರೇ ಆ ರಿಪೋರ್ಟರ್ ಇವಳನ್ನ
ಕೇರಿಲ್ಲಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಪ್ರೇರಣೆ ಕೊಡ್ತಿದ್ದಾಳೆ ಅಂತ ಬರ್ತಿದ್ದಾರೆ. ಇಚ್ಛಾ, ಇದು ತುಂಬಾ ದೊಡ್ಡ ವಿಷಯ. ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಸಮಾಜ ಸೇವೆ ಮಾಡ್ತಾ ಇದೀಯಾ. ಪ್ರೌಡ್ ಆಫ್ ಯು ಕಂದ, ತುಂಬಾ ಒಳ್ಳೆ ವಿಷಯ. ನೀನು ಗೊತ್ತಾ ಮಗಳೇ, ತುಂಬಾ ದೊಡ್ಡ ಯಶಸ್ಸು ಯಾವಾಗ ಸಿಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಗೆಲುವು ಅವನ ಕೆಲಸದಲ್ಲಿ ಸಿಕ್ಕಿದಾಗ. ಐ'ಮ್ ಪ್ರೌಡ್ ಆಫ್ ಯು ದಿವ್ಯಾ. ಇವತ್ತು ಊಟಕ್ಕೆ ನನ್ನ ಇಬ್ಬರು ಮಕ್ಕಳ ಇಷ್ಟವಾದ ತಿಂಡಿ ತಯಾರಾಗಬೇಕು. ನೋ ಡಯಟ್ ಫುಡ್, ಓಕೆ? ಇಚ್ಛಾ, ನಂಗೆ ತುಂಬಾ ಖುಷಿ ಆಯ್ತು. ಇಚ್ಛಾ, ನಿನ್ನಿಲ್ದೇ ಇರುವಾಗ ಅಪ್ಪ ನನಗೆ ಎಲ್ಲದಕ್ಕೂ ಹೊಗಳ್ತಾ ಇದ್ರು, ಈಗ ನೀನು ನನ್ಗಿಂತ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ. ಅಪ್ಪ ನಿನ್ ಡ್ರಾಯಿಂಗ್ ಬಗ್ಗೆ ಹೊಗಳ್ತಾರೆ ಮತ್ತೆ ನಿನ್ನ ತೊಡೆ ಮೇಲೆ ಕೂರಿಸ್ಕೋತಾರೆ. ಇಚ್ಛಾ, ನನಗೆ ತುಂಬಾ ಬೇಜಾರಾಗುತ್ತೆ. ಹೇಳು ಇಚ್ಛಾ, ಪ್ರಾಮಿಸ್ ಮಾಡು. ಪ್ರಾಮಿಸ್? ನಿಮ್ಮಪ್ಪಂಗೆ ಯಾವತ್ತೂ ನನ್ನ ಡ್ರಾಯಿಂಗ್ ನ ತೋರಿಸೋದಿಲ್ಲ. ಆಗ ಅವರು ನಿನ್ನನ್ನು ಮಾತ್ರ ಪ್ರೀತಿಸ್ತಾರಲ್ವಾ? ನಾನು ಅಮ್ಮಂಗ್ ಮಾತ್ರ ತೋರಿಸ್ತೀನಿ. ತಪ್ಪು, ನಿಮ್ಮಪ್ಪ ಅಮ್ಮ ಕೇವಲ ನಿನಗ್ ಮಾತ್ರ, ನಿನಗ್ ಮಾತ್ರ ಅವ್ರು ನಿನ್ನ ಪ್ರೀತಿ ಮಾಡ್ತಾರೆ. ನನ್ನ ಸ್ವಲ್ಪನೇ ತಪ್ಪು, ನಿನ್ ಮುಂದೆ ನಾನ್ ಏನು ಅಲ್ಲ. ಇಚ್ಛಾ, ಇನ್ನೊಂದ್ಸತಿ ನಿಂಗೆ ಅವಕಾಶ ಸಿಕ್ಕಿದ್ರೆ ಜರ್ನಲಿಸ್ಟ್ ಬರ್ತಿದ್ದಾರೆ ಅಂತ ನಿಂಗೆ ಮುಂಚೆನೆ ಗೊತ್ತಾದ್ರೆ ಪ್ಲೀಸ್ ಆಯ್ತಾ, ಒಳ್ಳೆ ಬಟ್ಟೆ ನೀನ್ ಹಾಕೊಂಡು ಹೋಗು. ಯಾಕೆ ಅಂದ್ರೆ ನನ್ ಫ್ರೆಂಡ್ ಫೋಟೋ ಬಂದಿದೆ ಅಂತ ಗೊತ್ತಾಗ್ಬೇಕು ಜನಗಳಿಗೆ. ಹೋಗ್ಲಿ ಬಿಡು ಅಪ್ಪ, ನಾನೇ ಇಚ್ಛಾಗೆ ಹೊಸ ಫ್ಯಾಷನ್ ಡ್ರೆಸ್ ನ ತಗೊಂಬರ್ತೀನಿ, ಸರಿನಾ? ಇಚ್ಛಾ, ಇನ್ಮೇಲೆ ನಾನ್ ನಿಂಗೆ ಹೇಳ್ಕೊಡ್ತೀನಿ ನೀನ್ ಯಾವ ತರ ಬಟ್ಟೆಗಳನ್ನ ಹಾಕೋಬೇಕು ಅಂತ. ನಾನ್ ನಿಂಗೋಸ್ಕರ ಒಳ್ಳೆ ಡಿಸೈನರ್ ಡ್ರೆಸ್ಸಸ್ ನ ತಗೊಂಬರ್ತೀನಿ, ಸರಿನಾ? ಅಪ್ಪ, ಒಂದ್ ನಿಮಿಷ ಬರ್ತೀನಿ. ಗುಡ್ ಮಾರ್ನಿಂಗ್ ನೈನಾ. ನಂಗೆ ಗೊತ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಂದೇ ಕಾಲ್ ಬರುತ್ತೆ ಅಂತ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಯು ತಪಸ್ಯಾ. ಕೊನೆಗೂ ನೀನು ಬ್ಯೂಟಿ ಕ್ವೀನ್ ಅಂತ ಎಲ್ಲರಿಗೂ ತೋರಿಸ್ಬಿಟ್ಟೆ. ನಾನು ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ನಿನ್ ಫೋಟೋನ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಅಂತ. ನಾವೆಲ್ರೂ ಇವತ್ ಸಂಜೆ ಪಾರ್ಟಿ ಮಾಡೋಣ, ಸರಿನಾ? ಇವತ್ ಸಂಜೆನಾ? ಹಾ. ಇಲ್ಲ ನೇನಾ, ಇವತ್ ನಾನ್ ಬರೋದಕ್ಕಾಗೋದಿಲ್ಲ. ಅಪ್ಪ ಅಮ್ಮ ಖಂಡಿತ ಬಿಡೋದಿಲ್ಲ. ಕಮ್ ಆನ್ ಯಾರ್, ಬಾ. ಎಲ್ರೂ ಬರ್ತಾರೆ. ಎಲ್ರು ಅಂದ್ರೆ ಯಾರ್ಯಾರು? ಎಲ್ರು ಅಂದ್ರೆ ನಾನು, ಮತ್ತೆ ಸೌಮ್ಯ ಬರ್ತಾಳೆ, ಮತ್ತೆ ಅಂಜು, ನಿನ್ ತಂಗಿ ಅನಿತಾ. ಇಲ್ಲ ಕಣೆ, ಅವ್ರು ಯಾರು ಬರಲ್ಲ. ಅಷ್ಟೇನಾ? ಯಾರ ಹೆಸರು ಕೇಳ್ಬೇಕು ಅಂತಿದ್ಯಾ? ಸಿದ್ಧ. ಅವನ್ ಬರ್ತೇನೆ ಅಂತ ಯಾ ಭರವಸೆನೂ ಇಲ್ಲ. ನಿನ್ನೆಯಿಂದ ಫೋನು ಮಾಡಿಲ್ಲ. ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನನಗೆ ಅನ್ಸುತ್ತೆ ಸ್ಪೋರ್ಟ್ಸ್ ಟ್ರೆಕಿಂಗ್ ವೆಕಿಂಗ್ ಹೋಗಿರ್ಬೋದು. ಅವನ್ ಬಂದಿಲ್ಲ ಅಂದ್ರೆ ಏನಾಯ್ತು? ನಾವ್ ಪಾರ್ಟಿ ಮಾಡಲ್ವಾ? ವಾಟ್ ರಪಿಶ್, ಯಾರ್ ಬಂದ್ರು ಬರ್ದೆ ಹೋದ್ರು ಇವತ್ ಸಂಜೆ ನಾವ್ ಪಾರ್ಟಿ ಮಾಡೇ ಮಾಡ್ತೀವಿ. ಓಕೆ, ಸಂಜೆ ಸಿಗೋಣ. ಬಾಯ್. ಹಲೋ. ಎಲ್ಲಾ ಪೇಪರ್ ನ ಫ್ರಂಟ್ ಪೇಜ್ ಅಲ್ಲೂ ಬರೀ ನೀನೇ ಇದ್ಯಾ? ಇದೀನಿ. ಅದಕ್ಕೆ ಅದರಿಂದ ನಿಂಗೇನಾಗ್ಬೇಕು? ಸಾರಿ. ನೋ ಸಾರಿ. ಸರಿನಪ್ಪ, ನೋ ಸಾರಿ. ಇಲ್ಲ ಇಲ್ಲ, ನೀನ್ ಸಾರಿ ಹೇಳಲೇಬೇಕು. ಅದಕ್ಕೆ ನಾನು ಕೇಳಿದ್ದು. ಅದೇನಂದ್ರೆ ನಾನು ಟೆನ್ನಿಸ್ ಟೂರ್ನಮೆಂಟ್ ಹೊರಟೋಗಿದ್ದೆ. ಏನ್ ಮಾಡೋದು? ಬಟ್ ಯು ಡೋಂಟ್ ವರಿ, ನಮಗೋಸ್ಕರ, ಐ ಮೀನ್ ನಿನ್ ಖುಷಿಗೋಸ್ಕರ ಆದ್ರೂ ನಿನ್ಗೊಂದ್ ಸಣ್ಣ ಪುಟ್ಟ ಗಿಫ್ಟ್ ಆದ್ರೂ ಕೊಡ್ಲೇಬೇಕಲ್ವಾ? ಬರೀ ಚಿಕ್ಕ ಗಿಫ್ಟಾ?
ಮತ್ತೆ ಇನ್ನೇನು? ಏನು ಇಲ್ಲ. ವಾಟ್ ಅಬೌಟ್ ಡಿನ್ನರ್? ಯೋಚನೆ ಮಾಡ್ತೀನಿ. ಓಕೆ, ನೀನು ಮತ್ತೆ ನಾನು ಕೂಡ. ಆದ್ರೆ ಸರ್, ನಯನಾ ಮತ್ತೆ ಮಿಕ್ಕಿದ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ನನ್ಗೆ ಇವತ್ತು ಸಂಜೆ ಪಾರ್ಟಿ ಕೊಡ್ತಿದ್ದಾರೆ. ನಿನ್ಗಂತೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅವ್ರನ್ನೆಲ್ಲ ಹೇಗೆ ಒಪ್ಪಿಸ್ಬೇಕು ಅಂತ. ಬಾ ಮಗಳೆ, ಕೂತ್ಕೋ ಬಾ. ಕೂತ್ಕೊಳ್ಳಿ ವೀರ್. ಈಗ ಸದ್ಯಕ್ಕೆ ನನ್ನ ಮಗಳು ಮಿಸ್ ಪರ್ಫೆಕ್ಟ್ ಪ್ರೈಸ್ ಗೆದ್ಕೊಂಡು ಬಂದಿದ್ದಾಳೆ. ರಿಯಲಿ? ಕಂಗ್ರಾಟ್ಸ್ ತಪಸ್ಯ. ಥ್ಯಾಂಕ್ ಯು. ಈಗ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದಾಳೆ. ಸೊ ಕಾಮರ್ಸ್? ಅಲ್ಲ, ನನಗೆ ಫ್ರೆಂಚ್ ಲ್ಯಾಂಗ್ವೇಜ್ ಅಂದ್ರೆ ಇಷ್ಟ, ಮತ್ತೆ ಜಿಯೋಗ್ರಫಿ. ಯಾಕೆ ಅಂದ್ರೆ ನಂಗೆ ಹೊಸ ಜಾಗಗಳನ್ನ ಮತ್ತೆ ಹೊಸ ಸ್ಟೇಟ್ ಅನ್ನ ನೋಡೋದಕ್ಕೆ ತುಂಬಾ ಇಷ್ಟ. ಮತ್ತೆ ಇದು ನನ್ನ ಕಾಲೇಜ್ನ ಕೊನೆ ವರ್ಷ. ಆದ್ರೇನಂತೆ, ನೀವ್ ಇಷ್ಟಪಟ್ರೆ ಮುಂದೆ ಕೂಡ ಓದ್ನ ಕಂಟಿನ್ಯೂ ಮಾಡಬಹುದು. ಹೌದು, ಆದ್ರೆ ಸಾರಿ. ದಾಮಿನಿ, ಟೀ ತಗೊಂಡ್ ಬಾ. ತಗೋ ದಾಮಿನಿ. ನಿನಗಿನ್ ಶುರು ಆಯ್ತು ನೋಡು. ಈ ಮುದುಕಿನೂ ಇದಳಲ್ಲ, ದಿನ ರಾಮನ್ ಸ್ಮರಣೆ ಮಾಡ್ತಾಳೋ ಇಲ್ವೋ, ಆದ್ರೆ ನಿನ್ನ ಸ್ಮರಣೆ ಅಂತೂ ಮಾಡ್ತಾನೆ ಇರ್ತಾಳೆ. ಇಚ್ಚ, ಯಾಕೋ ಗೊತ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಅತಿಥಿಗಳಿಗೆ ನಾನ್ ಮಾಡಿರೋದು ಇಷ್ಟ ಆಗತ್ತಲ್ಲ. ನಿನ್ ಸ್ವಲ್ಪ ರುಚಿ ನೋಡಿ ಹೇಳು, ನಾನ್ ಸರಿಯಾಗಿ ಮಾಡಿದೀನ ಅಂತ. ಅಮ್ಮು, ನೀವ್ ಮಾಡಿರೋ ಅಡ್ಗೆಲಿ ಯಾವತ್ತಾದ್ರೂ ರುಚಿ ಕಮ್ಮಿ ಆಗಿದ್ಯಾ ಹೇಳಿ? ಯಾವತ್ತೂ ಇಲ್ಲ, ನೀವ್ ಚಿಂತೆನೆ ಮಾಡ್ಬೇಡಿ. ಇಚ್ಚ, ಈ ಮಸಾಲೆ ಹೇಗಿದೆ ನೋಡು. ಹೇಗಿದೆ ಅಮ್ಮ? ಇನ್ನೊಂದ್ ಸ್ವಲ್ಪ ಉಪ್ಪಾಕು. ಉಪ್ಪ ಈಗ ನೋಡು ಹೇಗಿದೆ. ಈಗ ಪರ್ಫೆಕ್ಟ್ ಅಮ್ಮ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ದಾಮಿನಿ, ಒಂದ್ ವಿಷಯ ಹೇಳು. ಈ ಬಂಗ್ಲೆಗೆ ಅಳಿಮಯ್ಯ ಆಗಕ್ಕೆ ಬಂದಿದಾರಲ್ಲ ಅವರು, ನೋಡಕ್ ಹೆಂಗ್ ಕಾಣಿಸ್ತಾರೆ? ಅಲ್ಲ, ನಂಗೆ ಪುರ್ಸತ್ತೆ ಆಗ್ತಿಲ್ಲ ಈ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದ್ಸಲ ನೋಡ್ಕೊಂಡ್ ಬರಕ್ಕೆ. ಮಹಾರಾಜ್, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇಚ್ಚ, ನೀನೇನಂತೀಯ, ನಿನಗೆ ಹೇಗನ್ಸಿದ್ರು? ನಂಗೇನ್ ಗೊತ್ತು? ಯಾಕೆ ನಿನಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ ಇಲ್ಲ, ಅವ್ರು ತುಂಬಾ ಒಳ್ಳೆಯವ್ರೆ. ಇಚ್ಚ, ನಿನಗೇನ್ ಅನ್ಸುತ್ತೆ, ಬೇಬಿಮಾ ಅವ್ರನ್ನ ಇಷ್ಟಪಡ್ತಾಳ? ಅಮ್ಮು, ನಿನಗ್ ತಪ್ಪು ಏನಂತ ಗೊತ್ತಲ್ವಾ, ಅವಳು ಒಂದ್ಸರಿ ಯಾರನ್ನಾದ್ರೂ ಭೇಟಿ ಮಾಡಿದ ತಕ್ಷಣ ಇಷ್ಟ ಪಡ್ತಾಳ? ಸ್ವಲ್ಪ ಟೈಮ್ ಬೇಕಲ್ವಾ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ. ನೀನ್ ಹೇಳ್ತಿರೋದೇನ ಸರಿಯಾಗಿದೆ, ದೇವ್ರು ಎಲ್ಲ ಸರಿ ಮಾಡ್ಬಿಟ್ರೆ ಸಾಕು. ಅಲ್ಲಿ ತಗೊಂಡ್ ಬರಕ್ ಯಾಕೆ ಇಷ್ಟೋತ್ತು? ಟೀ ಪುಡಿ ತರಕ್ಕೆ ಸಕಲೇಶ್ಪುರಕ್ ಹೋಗಿದ್ಯಾ? ಅಜ್ಜಿ, ಟೀ ರೆಡಿ ಆಗಿದೆ. ಮೋಹನ್, ಈ ಟೀ ತಗೊಂಡೋಗಿ. ಯಾಕೆ ಮೋಹನ್, ಯಾಕೆ? ನೀನೆ ತಗೊಂಡ್ ಬಾ. ಮೋಹನ್ ಬೇರೆ ಕೆಲ್ಸ ನೋಡ್ಕೋತಾನೆ. ಏ ಹುಡ್ಗಿ, ರಾತ್ರಿ ಊಟನ ಸಮೀಕ್ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ಮಹಾರಾಜ್ ನೋಡ್ಕೊಳ್ಳಿ ಸ್ವಲ್ಪ. ನೀವೇನು ಯೋಚನೆ ಮಾಡ್ಬೇಡಿ ಮಹಾನ್, ನಾನು ಇದೀನಲ್ಲ. ಇಚ್ಚ ಪುಟ್ಟ, ಈ ಟಪ್ಪು ಪುಟ್ಟ ಈ ಮನೆಯಿಂದ ಹೊರಟೋಗ್ಬಿಟ್ ಮೇಲೆ ನೀನು ಒಬ್ಬಂಟಿ ಆಗ್ಬಿಡ್ತೀಯ ಅಲ್ವಾ? ಶರ್ಮಾ ಅವರು ನನಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು. ಟೀ ದಾಮಿನಿ, ನೀನ್ ಯಾಕೆ ತಂದೆ? ಬೇರೆಯವರೆಲ್ಲ ಎಲ್ಲಿ? ಅಮ್ಮವರೇ ಬರ್ತಾ ಇದ್ದಾರೆ. ಇವರು ದಾಮಿನಿ, ಈಗ ಇಚ್ಛೆ ಬಂದಿದ್ಲಲ್ಲ ಅವರಮ್ಮ. ನಮಸ್ಕಾರ. ನಮಸ್ತೆ. ಬಂದೆ, ಒಂದ್ ನಿಮಿಷ ನೀವ್ ಕೂತ್ಕೊಳ್ಳಿ, ಟೀ ಕೊಡ್ತೀನಿ. ಹ್ಮ್.
ತಗೊಳ್ಳಿ ಅಲ್ಲ, ಚೆನ್ನಾಗಿದೆ ಟೀ. ನಮ್ ಟಪ್ಪು ಮಸಾಲೆ ಟೀ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸಾರಿ ಬೇಬಿ ಮಾ, ತಪ್ಪಾಯ್ತು. ಎಕ್ಸ್ಕ್ಯೂಸ್ ಮೀ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹಲೋ. ಹಾ ಹಲೋ ಸರ್. ಅಯ್ಯೋ ಎಲ್ಲಿದ್ಯಾ ನೀನು? ಎಷ್ಟೊತ್ತಿಂದ ನಿನ್ಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಅದು ನಾನು. ಅಯ್ಯೋ ನಿನ್ಗಾಗ್ಲೇ ನಯನನು ಅದ ಸಲ ಫೋನ್ ಮಾಡಿದಾಳೆ. ಅದು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಓಕೆ, ಆದ್ರೆ ಫೋನ್ ಆರೋ ತೆಗಿಬಹುದಿತ್ತಲ್ಲ. ಆಕ್ಚುಲಿ ಅದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಬಂದಿದ್ದಾರೆ, ಅದಕ್ಕೆ ಸಿಗ್ಲಿಲ್ಲ. ಐ ಆಮ್ ಸಾರಿ. ಸರಿ ಇಲ್ಲಿ ಕೇಳು, ನಾವೆಲ್ಲರೂ ಇವತ್ತು ಪಾರ್ಟಿ ಟೌನ್ಗೆ ಹೋಗ್ತಿದ್ದೀವಿ, ಪಾರ್ಟಿ ಮಾಡೋಣ. ಐ ವಿಶ್ ನಾನು ಬರಬೇಕಿತ್ತು. ವಾಟ್? ಬರಲ್ವಾ? ನೀನ್ ಬರ್ಲೇಬೇಕು, ಗೊತ್ತಾಯ್ತಾ? ಸಿದ್ ನನಗೂ ಬರೋದಕ್ಕೆ ಇಷ್ಟ, ಆದ್ರೆ ಅಪ್ಪ ನನಗೆ ಪರ್ಮಿಷನ್ ಕೊಡೋದಿಲ್ಲ. ಕತೆ ಹೇಳ್ಬೇಡ, ಬಾ ಅಷ್ಟೇ. ಸರ್, ಹೊಸ ಜಾಗದಲ್ಲಿ ಪಾರ್ಟಿ ಮಾಡುವಾಗ ನೀನ್ ಇಲ್ದೆ ಇದ್ರೆ ಹೇಗೆ? ಹಾಗಾಗೋದಕ್ ಸಾಧ್ಯನೇ ಇಲ್ಲ. ಸರ್, ನಂಗೆ ಬರೋದಕ್ ಆಗೋದಿಲ್ಲ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋ ಪ್ಲೀಸ್, ನನ್ ಮೂಡ್ ಹಾಳ್ ಮಾಡ್ಬೇಡ. ಇಲ್ ಕೇಳು, ನಿನ್ ಜೊತೆ ಇರೋದು ಅಂದ್ರೆ ನಂಗ್ ತುಂಬಾ ಇಷ್ಟ. ಹಾ, ನೀನ್ ಬರ್ಲೇಬೇಕು. ಹಾ, ಅಂಡ್ ಪ್ಲೀಸ್, 9:30 ಶಾರ್ಪ್ ಪಾರ್ಟಿ ಟೌನ್. ನಾನ್ ಬರ್ತೀನಿ. ಕರ್ಕೊಂಡು ಹೋಗಕ್ ಬರ್ಲಾ? ಬೇಡ 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 ಬೇಡ, ತೊಂದ್ರೆ ಆಗ್ಬಿಡತ್ತೆ. ನಾನೇ ಬಂದ್ಬಿಡ್ತೀನಿ. ಟಪ್ಪು, ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಟಪ್ಪು ಪುಟ್ಟ, ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ಎಲ್ರು ಕೆಳಗ್ ನಿನ್ಗೋಸ್ಕರ ಕಾಯ್ತಿದ್ದಾರೆ, ನೀನ್ ಇಲ್ಲಿ ಫೋನ್ ಅಲ್ಲಿ ಮಾತಾಡ್ತಿದ್ಯಾ? ನಾನ್ ಬರ್ತಿದ್ದೆ ಅಜ್ಜಿ. ಬೇಗ ಮಾಡು ಕಂದ, ವೀರ್ ಏನ್ ಅನ್ಕೋತಾರೆ, ನೀನ್ ಇನ್ನೂ ಅವ್ರ ಜೊತೆ ಮಾತೇ ಆಡಿಲ್ಲ. ಅಜ್ಜಿ, ಅದು ನಾನ್ ಇಲ್ಲಿ ಮೇಲ್ ಬಂದ್ ಕೂಡ್ಲೆ ಫೋನ್ ಬಂದ್ಬಿಡ್ತು, ಅದಕ್ಕೆ. ಸರಿ ಸರಿ, ಆಯ್ತು, ಬೇಗ ಬಾ. ಅಜ್ಜಿ, ನೀವು ಹೊರಗಡೆನೆ ಇರಿ, ನಾನು 2 ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಮಾಡ್ಕೊಂಡ್ ಬಾ. ಸರಿ ಅಜ್ಜಿ. ಅಯ್ಯೋ, ನೀವೇನು ತಗೊಳ್ಳೇ ಇಲ್ಲ, ಏನಾದ್ರೂ ತಗೊಳ್ಳಿ. ಅಂಕಲ್, ತುಂಬಾನೇ ತಿಂದಿದ್ದೀನಿ, ಸಾಕು. ಆಯ್ತು, ಸರಿ. ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಹಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ಸ್. ನಮ್ ಟಪ್ಪು ಅಂತೂ ಲಕ್ಷದಲ್ಲಿ ಒಬ್ಳು. ಇವಳ ಧ್ವನಿ ತುಂಬಾ ಮಧುರವಾಗಿದೆ, ಇನ್ನು ಡಾನ್ಸ್ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದ್ರೆ, ಅವ್ರ ಸ್ಕೂಲ್ ಅಲ್ಲಿ ಯಾವಾಗ್ಲೂ ಅವಳೇ 1, ಮತ್ತೆ ಈಗಂತೂ ಕಾಲೇಜ್ ಅಲ್ಲಿ ಕೂಡ. ವೀರ್ಗೆ ನಮ್ ಮಾತ್ ಕೇಳಿಸ್ಕೊಂಡು ಬೋರ್ ಆಗ್ಬಿಟ್ಟಿದೆ, ಅವರು ಸ್ವಲ್ಪ ಮಾತಾಡ್ಲಿ ಬಿಡಿ. ಟಪ್ಪು ಪುಟ್ಟ. ಹಾ ಅಜ್ಜಿ. ವೀರ್ಗೆ ಮನೆಯೆಲ್ಲ ತೋರಿಸ್ಕೊಂಡ್ ಬಾ. ಏನು? ಹೋಗು 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 ಮಗಳೆ. ಸರಿ ಅಜ್ಜಿ, ಬನ್ನಿ. ಶೋರ್, ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಒಳ್ಳೇದಾಯ್ತು ರಾಮನಿಚ್ಛೆ. ನೀವು ಏನು ಪ್ರಶ್ನೆನೆ ಕೇಳ್ತಿಲ್ವಲ್ಲ? ಸರಿ, ಬೇಜಾರಿಲ್ಲ ಅಂದ್ರೆ ನಾನೇ ಕೇಳಲ. ಶೋರ್. ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ ನಿಮ್ಮ ಅಜ್ಜಿ ಹೇಳ್ತಾ ಇದ್ರಲ್ಲ. ಹೌದು, ಭರತನಾಟ್ಯ, ಕಥಕ್, ಈ ತರದ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ವೆಸ್ಟರ್ನ್ ಡ್ಯಾನ್ಸ್ ಫಾರ್ಮ್ ಇಷ್ಟ.
ನಾವಿಲ್ಲಿ ಕೂತ್ಕೊಳ್ಳೋಣ. ಶೋರ್. ನಿಮಗೆ ಡ್ಯಾನ್ಸ್ ಬರುತ್ತಾ? ನಾಟ್ ರಿಯಲಿ. ನಿಮಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಇದೆಯಾ? ಹಾ ಹೌದು. ಯಾವ ತರ ಇಷ್ಟ? ರಾಕ್, ಪಾಪ್, ಯಾವ ತರ? ಇಂಡಿಯನ್ ಮ್ಯೂಸಿಕ್. ಇಂಡಿಯನ್ ಮ್ಯೂಸಿಕ್? ಕನ್ನಡ ಹಾಡುಗಳಂದ್ರೆ ನನಗೆ ತುಂಬಾ ಇಷ್ಟ. ತಪಸ್ಯಾ, ನೀವೇನ್ ತಗೋತೀರಾ? ಒನ್ ಬ್ಲ್ಯಾಕ್ ಕಾಫಿ. ಜಸ್ಟ್ ಬ್ಲ್ಯಾಕ್ ಕಾಫಿ? ಬೇರೆ ಏನು ಬೇಡವಾ? ಬೇಡ, ಥ್ಯಾಂಕ್ ಯು. ಮತ್ತೆ ಇಚ್ಛಾ, ನೀವು? ಅದು ನನಗೆ ತಪ್ಪು. ನೀನೇ ಹೇಳು, ನೀನೇ ಹೇಳು. ಫಹ ಒನ್ ಕೋಲ್ಡ್ ಕಾಫಿ. ಓಕೆ. ವೇಟರ್, ಒನ್ ಬ್ಲ್ಯಾಕ್ ಕಾಫಿ, ಒನ್ ಕೋಲ್ಡ್ ಕಾಫಿ, ಮತ್ತೆ ನನಗೆ ಒಂದು ಮಸಾಲಾ ಟೀ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಮಸಾಲಾ ಟೀ ಕುಡಿಸೋಕ್ಕೆ? ನಾವಿಲ್ಲಿಗೆ ಮಾತಾಡಕ್ ಬಂದಿದ್ದಲ್ವಾ? ಬೇಡ ಅಂದವ್ರು ಯಾರು, ಮಾತಾಡಿ. ನೀವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಿರೋದಾ? ಇಚ್ಛಾ, ಇವತ್ತು ಯಾವ ವಾರ? ಬುಧವಾರ. ಯಾಕೆ? ಓ ನೋ, ಇವತ್ತು ವೆಡ್ನಸ್ಡೇನಾ? ಬುಧವಾರ ಅಂದ್ರೆ ವೆಡ್ನಸ್ಡೇನೆ ಅಲ್ವಾ? ಹಾಗಲ್ಲ, ಅದು ಅದು ನಾನು ಥರ್ಸ್ಡೇ ಒಂದು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಿತ್ತು. ತಪ್ಪು? ಪ್ರಾಜೆಕ್ಟಾ? ಯಾವುದು? ಅದು ಅದು ಜಿಯೋಗ್ರಫಿ ಪ್ರಾಜೆಕ್ಟ್. ಈ ಇಚ್ಛಾ ಇದ್ದಾಳಲ್ಲ, ಅವಳಿಗಂತೂ ಈ ನಡುವೆ ಏನೂ ನೆನಪಿರಲ್ಲ. ನನಗೆ ಯಾಕೆ ನೆನಪು ಮಾಡ್ತಿಲ್ಲ ನೀನು? ನಿಮ್ಗೇನಾದ್ರೂ ಬೇಕಂದ್ರೆ ನಾನು ಹೆಲ್ಪ್ ಮಾಡ್ಲಾ? ಇಲ್ಲ ಇಲ್ಲ, ಜಿಯೋಗ್ರಫಿಲಿ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ಇಲ್ಲ, ನಾನೇ ಮಾಡ್ಕೊಂತೀನಿ. ಐ ಆಮ್ ಸಾರಿ ವೀರ್. ಏನ್ ಮಾಡ್ಲಿ ನಾನು? ನನ್ ಎಲ್ಲ ನೋಟ್ಸ್ ರೆಡಿ ಇದೆ. ನನ್ ಫ್ರೆಂಡ್ ನೈನಾ ಇದ್ದಾಳಲ್ಲ, ಅವಳ ಹತ್ರ ನನ್ ನೋಟ್ಸ್ ಇದೆ. ತಪ್ಪು, ನೀನ್ ಬೆಳಗ್ಗೆಯಿಂದ ಮೂರ್ ಸತಿ ಕಾಲ್ ಮಾಡಿದಾಳೆ, ಮತ್ತೆ ನಾನು ಅವಳ ಫೋನ್ ತೆಗಿಯೋಕೆ ಆಗ್ಲಿಲ್ಲ. ಇಚ್ಛಾ, ನಾನೀಗ ನೈನಾ ಮನೆಗೆ ಹೋಗ್ಬೇಕು. ಪ್ಲೀಸ್ ವೀರ್, ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ನಾನೇನ್ ಮಾಡ್ಲಿ ಹೇಳಿ? ನಾನು ಒಂದ್ ವೇಳೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ರಿಮಾರ್ಕ್ಸ್ ಕೊಡ್ತಾರೆ. ನಾಟ್ ಅ ಪ್ರಾಬ್ಲಮ್, ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಅಲ್ಲಿಂದ ಹಾಗೆ ಮನೆಗೆ ಹೋದ್ರಾಯ್ತು. ಕಾಫಿ ಮತ್ತೆ ಯಾವಾಗಾದ್ರೂ ಕುಡಿಯೋಣ. ಇಲ್ಲ ಇಲ್ಲ, ನೀವ್ ಇಲ್ಲೇ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನನಗ್ ತುಂಬಾ ಬೇಜಾರಾಗತ್ತೆ. ನಾನು ನೈನಾ ಇಂದ ನೋಟ್ಸ್ ತಗೊಂಬಂದ್ಬಿಡ್ತೀನಿ, ಮತ್ತೆ ಬೇಗ ವಾಪಸ್ ಬರ್ತೀನಿ. ಸರಿನಾ? ಇಚ್ಛಾ, ನೀನ್ ವೀರ್ ಜೊತೆಲಿ ಇಲ್ಲೇ ಇರು. ಹಾ, ನಾವು ನಿಮ್ ಜೊತೆ ಬರ್ತೀವಿ. ಬೇಡ ಬೇಡ ಬೇಡ, ನಾನು ನೈನಾ ಹತ್ರ ನೋಟ್ಸ್ ಇಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ಆಯ್ತಾ? ನಾನ್ ಜಸ್ಟ್ ಹೀಗ್ ಹೋಗಿ ಹಾಗ ಬಂದ್ಬಿಡ್ತೀನಿ, ಸರಿನಾ? ನಿಮ್ ಇಷ್ಟ. ಅಲ್ಲಿವರೆಗೂ ನಿಮ್ ಫ್ರೆಂಡ್ ಜೊತೆ ಕಾಫಿ ಟೀ ಕುಡಿತಾ ಮಾತಾಡ್ತಾ ಇರ್ತೀವಿ ಅಲ್ವಾ ಇಚ್ಛಾ? ಹಾ, ಥ್ಯಾಂಕ್ ಯು ವೀರ್, ಥ್ಯಾಂಕ್ ಯು ಸೋ ಮಚ್. ನೀವಂತೂ ತುಂಬಾ ಒಳ್ಳೆಯವರು. ಇಚ್ಕಿ, ನಮ್ಮ ಅತಿಥಿನ ಚೆನ್ನಾಗಿ ನೋಡ್ಕೊ. ನಾನು ಹೊರಡ್ತೀನಿ, ಬೇಗ ವಾಪಸ್ ಬರ್ತೀನಿ. ಓಕೆ, ಬಾಯ್. ತಪ್ಪು. ಬಾಯ್, ನಾನು ಬೇಗ ವಾಪಸ್ ಬರ್ತೀನಿ. ತಪ್ಪು. ಏನಾಯ್ತು? ನಾನು ಒಂದ್ ನಿಮಿಷದಲ್ಲಿ ಬರ್ತೀನಿ.
ನಿಮಿಷ ನೀನು ಇಲ್ಲಿ ನೀನೇನಕ್ಕೆ ಇಲ್ಲಿಗೆ ಬಂದೆ ನಾ ಹೇಳ್ದೆ ಅಲ್ವಾ ವೀರ್ ಜೊತೆಲೇ ಇರು ಅಂತ ತಪ್ಪು ನೀನ್ ಏನ್ ಮಾಡ್ತಾ ಇದ್ಯಾ ನನ್ನ ಒಬ್ಬಳನ್ನ ಬಿಟ್ಟು ಯಾಕೆ ಹೋಗ್ತಾ ಇದ್ಯಾ ನೀನು ನನ್ನ ಒಬ್ಳೆ ಇಲ್ಲಿ ಏನ್ ಮಾಡ್ಲಿ ನೀನೇ ಹೇಳು ಮಾತಾಡ್ತಿರು ಅವರು ನಿನ್ನ ನೋಡಕ್ ಬಂದಿರೋದು ನನ್ನಲ್ಲ ನಾನ್ ಹೇಳದ್ನ ನನ್ನನ್ನು ಮೀಟ್ ಮಾಡು ಅಂತ ಆದ್ರೆ ಟಪ್ಪು ನಾನ್ ಯಾಕೆ ನೀನ್ ತಾನೆ ನನ್ನನ್ನು ಕರ್ಕೊಂಡ್ ಬಂದಿದ್ದು ವೀರ್ ತುಂಬಾನೇ ಒಳ್ಳೆಯವನು ಇಚ್ಛಾ ಇಲ್ಲ ಟಪ್ಪು ಪ್ಲೀಸ್ ಹೋಗು ಇಚ್ಛಾ ಒಳಗ್ ಹೋಗು ಅವನ್ಗೆ ಅವನ್ಗೆ ಮಸಾಲಾ ಟೀ ಕೊಡ್ಸು ಇಂಡಿಯಾ ಫ್ಯೂಚರ್ ಬಗ್ಗೆ ಮಾತಾಡು ಹೋಗು ನನ್ ಪ್ರೀತಿ ಇಚ್ಕಿ ಸಿದ್ನ ಟೆನ್ನಿಸ್ ಮ್ಯಾಚ್ ಇದೆ ಇವತ್ತು ನಾನ್ ಆಲ್ರೆಡಿ ತುಂಬಾ ಲೇಟ್ ಆಗಿದ್ದೀನಿ ಬಾಯ್ ಇಲ್ಲ ಟಪ್ಪು ಟಪ್ಪು ನೀನ್ ಪ್ಲೀಸ್ ನನ್ನ ಸಿಕ್ಕಾಕಿಸ್ಬೇಡ ನಾನ್ ಇಲ್ಲಿ ಒಬ್ಳೆ ಅವ್ರ ಜೊತೆ ಏನು ಅಂತ ಮಾತಾಡ್ಲಿ ಮತ್ತೆ ಮತ್ತೆ ಮನೇಲಿ ಏನ್ ಹೇಳ್ತೀಯಾ ಆ ವಿಷಯ ಆಮೇಲೆ ನೋಡ್ಕೊಳ್ಳೋಣ ನನ್ಗೆ ಇವಾಗ ಲೇಟ್ ಆಗ್ತಾ ಇದೆ ನಾನೀಗ ಹೋಗ್ಬೇಕು ತಪ್ಪು ಪ್ಲೀಸ್ ತಪ್ಪು ಸ್ವೀಟ್ ಡೋಂಟ್ ವರಿ ಏನು ಆಗೋದಿಲ್ಲ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಅದೇ ನೀನು ಇಲ್ಲಿಂದ ಎಲ್ಲೂ ಹೋಗ್ಬೇಡ ಅವನ್ ಜೊತೆಲೇ ಇರು ಓಕೆ ಮತ್ತೆ ಡೋಂಟ್ ವರಿ ನಾನ್ ಬೇಗ ವಾಪಸ್ ಬರ್ತೀನಿ ಅಕಸ್ಮಾತ್ ನೀನ್ ಲೇಟ್ ಆಗಿ ಬಂದ್ರೆ ಅದೇ ಪ್ಲೀಸ್ ಇಚ್ಛಾ ಮತ್ತೆ ಮತ್ತೆ ಫೋನ್ ಮಾಡಿ ನನ್ ತಲೆ ತಿನ್ಬೇಡ ಅಂಡ್ ಐ ಪ್ರಾಮಿಸ್ ನಾನ್ ಬೇಗ ವಾಪಸ್ ಬರ್ತೀನಿ ಬಾಯ್ ಸದ್ಯ ನೀವ್ ನಕ್ಬಿಟ್ರಲ್ಲ ನಾನಂದ್ಕೊಂಡೆ ನೀವ್ ಯಾವಾಗ್ಲೂ ಶಾಂತವಾಗಿ ಗಂಭೀರವಾಗಿರ್ತೀರೇನೋ ಅಂತ ತಪಸ್ಯ ಹೊರಟಾಗಿಂದ ನಾನ್ ಯೋಚನೆ ಮಾಡ್ತಾ ಇದ್ದೆ ನಿಮ್ ಜೊತೆ ಹೇಗ್ ಮಾತು ಶುರು ಮಾಡ್ಲಿ ಅಂತ ಐ ಆಮ್ ರಿಯಲಿ ವೆರಿ ಸಾರಿ ಅದು ತಪ್ಪು ಹೋಗ್ಬಿಟ್ಲು ಹೋದ್ರೆ ಹೋದ್ರೇನಂತೆ ನಾನೇನಾದ್ರೂ ಅದು ಅದೇನಂತಾರೆ ಹಾ ನಾನೇನ್ ಸಿಂಹನ ಚಿರ್ತೇನ ನಿಮ್ಮನ್ನ ತಿಂದ ಹಾಕ್ಬಿಡಕ್ಕೆ ನಿಮ್ಗೆ ಯಾರು ಯಾವತ್ತು ಹೇಳಿಲ್ವಾ ನೀವು ನಗ್ತೀರಲ್ಲ ಆಗ ಒಂದು ಪುಟ್ಟ ಮಗು ತರ ಕಾಣ್ತೀರಾ ಅಂತ ಆಕ್ಚುಲಿ ಐ ಆಮ್ ರಿಯಲಿ ವೆರಿ ಸಾರಿ ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ತಪ್ಪುಗೆ ಪ್ರಾಜೆಕ್ಟ್ ಇತ್ತು ಅಂತ ಸಾರಿ ನನಗೊಂದು ವಿಷಯ ಹೇಳಿ ನೀವು ದಿನಕ್ಕೆ ಎಷ್ಟು ಸಲ ಸಾರಿ ಕೇಳ್ತೀರಾ ನಾವು ಭೇಟಿಯಾದಾಗಿಂದ ಕಡಿಮೆ ಅಂದ್ರೂ ಒಂದ್ 5 ಸಲ ಸಾರಿ ಕೇಳಿರ್ಬೋದಲ್ಲ ಇನ್ಫ್ಯಾಕ್ಟ್ ನೀವು ಈಗಲೇ 3 ಸಲ ಸಾರಿ ಕೇಳಿದ್ರೆ ಸಾರಿ ನೋಡಿ ನೀವು ದಾಮಿನಿ ಅವ್ರ ಮಗಳಲ್ವಾ ಆದ್ರೆ ಜೋಗಿ ಅವ್ರು ಹೇಳ್ತಿದ್ರು ಅವ್ರ ಮಗಳು ಅಂತ ತಪ್ಪು ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ನನ್ ತಪ್ಪುಗೆ ಬೆಸ್ಟ್ ಫ್ರೆಂಡ್ ಆದ್ರೆ ಅವ್ರ ಅಪ್ಪ ಅಮ್ಮ ನನ್ನ ಅವ್ರ ಮಗಳೇ ಅಂತ ಅನ್ಕೊಂಡಿದ್ದಾರೆ ತಪ್ಪು ಅವರಪ್ಪ ತುಂಬಾ ಒಳ್ಳೆಯವರು ಅವರು ತುಂಬಾ ಒಳ್ಳೆಯವರು ಇನ್ಫ್ಯಾಕ್ಟ್ ನಿಮ್ಮನ್ನೆಲ್ಲ ನೋಡ್ತಿದ್ರೆ ಒಂದೇ ಫ್ಯಾಮಿಲಿಯವ್ರ ತರ ಕಾಣ್ತೀರಾ ಹಾ ನಮ್ಮ ಅಮ್ಮು ನನಗೆ ಹೇಳ್ತಾರೆ ನಾವೆಲ್ಲ ಒಂದೇ ಕುಟುಂಬ ಅಂತ ನನ್ ಚಿಕ್ಕವಳಿಂದ ಟಪ್ಪು ನನಗೆ ತುಂಬಾ ಇಷ್ಟ ನಿಮಗ್ ಗೊತ್ತಾ ನಾನು ಟಪ್ಪು ಇಷ್ಟು ಚಿಕ್ಕವರಿದ್ದಾಗ್ಲಿಂದ ಫ್ರೆಂಡ್ಸ್ ಇಷ್ಟೇ ಉದ್ದ ಟಪ್ಪು ನನ್ನ ತುಂಬಾ ಇಷ್ಟಪಡ್ತಾಳೆ ನಿಮಗ್ ಗೊತ್ತಾ
ಅವಳು ಗೇಮ್ಸ್ ಮತ್ತೆ ಸ್ಟಡೀಸ್ ಅಲ್ಲಿ ಯಾವಾಗ್ಲೂ ಮುಂದೆ ಇರ್ತಾಳೆ. ನೀವ್ ಮನೆಗ್ ಬಂದ್ಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಅವಳ ಫೋಟೋಸ್ ಬಂದಿರೋದನ್ನ ನಾನು ನಿಮಗ್ ತೋರಿಸ್ತೀನಿ. ನಿಮಗ್ ಗೊತ್ತಾ, ಅವಳು ಈ ಸರಿ ಮಿಸ್ ಪರ್ಫೆಕ್ಟ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ. ಮಿಸ್ ಪರ್ಫೆಕ್ಟ್? ತುಂಬಾ ಸುಂದರವಾಗಿ ಕಾಣ್ತಿದ್ಲು. ಅವಳ ಫೋಟೋ ನನ್ನ ಹತ್ರ ಈಗ್ಲೂ ಇದೆ, ನಿಮಗ್ ತೋರಿಸ್ಲಾ? ಶೋರ್. ಒಂದ್ ನಿಮಿಷ ಇಲ್ ನೋಡಿ, ಇದೂನು. ವೆರಿ ನೈಸ್. ನನ್ ತಪ್ಪು ತುಂಬಾ ಸುಂದರವಾಗಿದ್ದಾಳಲ್ವಾ? ತಪ್ಪು ಡ್ರಾಯಿಂಗ್ ಅಲ್ಲಿ, ಡ್ಯಾನ್ಸಿಂಗ್ ಅಲ್ಲಿ, ಸಿಂಗಿಂಗ್ ಅಲ್ಲಿ, ಸ್ಟಡೀಸ್ ಅಲ್ಲಿ ಎಲ್ಲದ್ರಲ್ಲೂ ಫಸ್ಟ್ ಬರ್ತಾಳೆ. ಸೋಲೋದು ಅಂದ್ರೆ ಅವಳಗ್ ಗೊತ್ತೇ ಇಲ್ಲ. ನಾವಿಬ್ರು ಎಷ್ಟೊತ್ತಿಂದ ಹೀಗೆ ಮೌನವಾಗಿ ಕೂತಿದೀವಿ ಅಂತ ಗೊತ್ತಾ? ಆದ್ರೂ ಈ ಮೌನ ಒಂಥರ ಚೆನ್ನಾಗಿದೆ. ನಿಮಗೆ ನಮ್ಮಿಬ್ರ ನಡುವೆ ಒಂಥರ ಮೌನದ ಸಂಬಂಧನೇ ಬೆಳೆದಿದೆ ಅಲ್ವಾ? ಏನಂತೀರಾ? ನಮ್ಮಿಬ್ರ ಈ ಮೌನದ ಸಂಬಂಧಕ್ಕೆ ಏನಾದರೂ ಹೆಸರಿಡೋಣ. ಅಲ್ಲ, ಹೌದು, ನಾನು ಇಲ್ಲಿಗೆ ತಪಸ್ಸೆಯನ್ನು ಮೀಟ್ ಮಾಡಕ್ಕೆ ಅಂತ ಬಂದಿದ್ದು. ಆದರೆ ನಿಮ್ ಜೊತೆನೇ ಜಾಸ್ತಿ ಸಮಯ ಕಳೆದೆ. ತಪಸ್ಸೆಯ ಬಗ್ಗೆ ನಾನೀಗ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಮತ್ತೀಗ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವೀಗ ನಮ್ಮ ಈ ಮೌನದ ಸಂಬಂಧಕ್ಕೆ ಸ್ನೇಹ ಅಂತ ಹೆಸರಿಡ್ಬೋದಾ? ನಾನು ಎರಡು ದಿನದಿಂದ ನೋಡ್ತಾ ಇದ್ದೀನಿ, ನೀವು ತಪಸ್ಸೆಗೆ ತುಂಬಾ ಒಳ್ಳೆ ಗೆಳತಿ. ನಿಜವಾಗ್ಲು ತುಂಬಾನೇ ಅದೃಷ್ಟವಂತೆ ಅವಳು. ಹಾಗೆ ಆತರ ಅದೃಷ್ಟವಂತ ನಾನು ಆಗ್ಬೇಕು ಅಂತ. ನಾನು ನಿಮ್ಮ ಸ್ನೇಹಿತ ಆಗ್ಬೋದಾ? ಫ್ರೆಂಡ್ಸ್? ನಾನು ತಪ್ಪಗೊಂದ್ಸರಿ ಫೋನ್ ಮಾಡ್ತೀನಿ. ಇಚ್ಛಾ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಇಲ್ವಾ, ನನ್ ಜೊತೆ ಡ್ಯಾನ್ಸ್ ಮಾಡು ಪ್ಲೀಸ್. ತಪ್ಪು ಬಿಡು. ಕೋಪ ಯಾಕೆ ಮಾಡ್ಕೊಂತಿದ್ಯಾ? ತಪ್ಪು ತಪ್ಪು, ಇವತ್ತು ನೀನ್ ನನಗ್ ಮೋಸ ಮಾಡ್ದೆ. ಅದ್ ಬಿಡು, ವಿ ಆರ್ ಫ್ರೆಂಡ್ಸ್. ಮತ್ತೆ ವೀರ್, ಅವ್ರ ಬಗ್ಗೆ ಯೋಚನೆ ಮಾಡ್ದ್ಯಾ? ವೀರ್ ವಿಷಯ ಬಿಡು, ನಾನಿವತ್ತು ಪರಿಸ್ಥಿತಿ ಬಗ್ಗೆ ಮಾತ್ರ ಮಾತಾಡ್ಬೇಕು ಅನ್ಕೊಂತಿದ್ದೀನಿ. ಐ ಆಮ್ ಇನ್ ಲವ್, ಐ ಆಮ್ ಇನ್ ಲವ್, ಐ ಆಮ್ ಇನ್ ಲವ್. ಇಚ್ಛಾ, ನಾನ್ ಸಿದ್ಧನ್ನ ತುಂಬಾ ತುಂಬಾ ಇಷ್ಟಪಡ್ತೀನಿ, ತುಂಬಾ ಅಂದ್ರೆ ತುಂಬಾ. ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಸಿದ್. ಮತ್ತೆ ವೀರ್, ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ದೆ ನೀನು? ವೀರ್, ವೀರ್ ಇಸ್ ಬೋರಿಂಗ್. ನನ್ ಪೂರ್ತಿ ಜೀವನ ನಾನು ಸಿಚ್ ಜೊತೆಲೆ ಕಳಿಬೇಕು ಅನ್ಕೊಂಡಿದ್ದೀನಿ. ಹಾಗಿದ್ರೆ ನೀನು ಮನೆಯವ್ರ ಹತ್ರ ಯಾಕೆಲ್ಲ ನಿಜ ಹೇಳ್ಬಾರ್ದು? ಯೋಚಿಸ್ತೀನಿ. ಸರಿ ಇಚ್ಚ, ಆ ನಂದು ಡೈರಿ ಎಲ್ಲಿದೆ? ಅದರಲ್ಲಿ ನಾನು ನನ್ನ ಲಿಸ್ಟ್ ಬರ್ತಿದ್ನಲ್ಲ. ಯಾವ ಡೈರಿ? ನಿನಗ್ ಗೊತ್ತಿದೆ. ನಂಗ್ ಗೊತ್ತಿಲ್ಲ. ಅಯ್ಯೋ, ಅದೇ ಲಿಸ್ಟ್. ಅದ್ರಲ್ಲಿ ಏನ್ ಬರ್ತಿದ್ದೀನಿ ಅಂದ್ರೆ, ನಾನ್ ಪ್ರೀತಿಸೋ ಹುಡುಗ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಬರ್ತಿದ್ದೀನಿ. ಕೋಪ ಯಾಕೆ ಮಾಡ್ಕೊಂತಿದ್ಯಾ? ನಾನೇ ಹುಡ್ಕೊಂತೀನಿ ಬಿಡು. ಇಲ್ಲೇ ಇದೆ, ಇಲ್ಲೇ ಇದೆ, ತಗೋ ಓದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಹೋ, ನಾನೇ ಹೇಳ್ತೀನಿ. ನಾನ್ ಪ್ರೀತಿಸೋ ಹುಡುಗ
ನೋಡಕ್ ಚೆನ್ನಾಗಿರ್ಬೇಕು. ಸಿದ್ದಿದ್ದಾನಲ್ಲ ಹಾಗೆ. ಮತ್ತೆ ಅವನಿಗೆ ಡಿಸ್ಕ್ ಹೋಗೋದಕ್ಕೆ ಇಷ್ಟ ಇರಬೇಕು. ಮತ್ತೆ ಅವನಿಗೆ ಶಾಪಿಂಗ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಡಿಸ್ಕೋ, ನೈಟ್ ಔಟ್ಸ್, ಯುನೋ, ನಾನಿರೋ ಹಾಗೇನೆ ಅವನು ಕೂಡ ಇರಬೇಕು. ಹೀ ಈಸ್ ಮಿಸ್ಟರ್ ಪರ್ಫೆಕ್ಟ್ ಅಂಡ್ ಐ ಆಮ್ ಮಿಸ್ ಪರ್ಫೆಕ್ಟ್. ಟಪ್ಪು ಟಪ್ಪು, ವೀರಲ್ಲೂ ಈ ಕ್ವಾಲಿಟೀಸ್ ಇದೆ. ಆದ್ರೆ ಆದ್ರೆ ನಿನ್ನ ನೋಡಕ್ಕೆ ಇಷ್ಟ ಇಲ್ಲ. ನನಗದನ್ನ ನೋಡಕ್ಕೂ ಇಷ್ಟ ಇಲ್ಲ. ಅವನಿಗೆ ಡ್ಯಾನ್ಸ್ ಅಲ್ಲೂ ಇಂಟ್ರೆಸ್ಟ್ ಇಲ್ಲ, ಮ್ಯೂಸಿಕ್ ಅಂತೂ ಇಷ್ಟನೇ ಇಲ್ಲ. ಅವನಿಗೆ ಆಟಿಟ್ಯೂಡ್ ಇಲ್ಲ, ಸ್ಟೈಲ್ ಇಲ್ಲ, ಏನೂ ಇಲ್ಲ, ನಥಿಂಗ್. ಯಾವಾಗ್ಲೂ ಈಡಿಯಟ್ ತರ ಮುಖ ಮಾಡ್ಕೊಂಡಿರ್ತಾನೆ. ಯುಎಸ್ ರಿಟರ್ನ್. ನೋಡ್ ಟಪ್ಪು, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ನಿಂಗೆ ಸಿಡ್ ಅಷ್ಟೊಂದ್ ಇಷ್ಟ ಆಗಿದ್ರೆ ನೀನ್ ನಿಮ್ ಅಪ್ಪನ ಹತ್ರ ಯಾಕೆ ಹೋಗಿ ಮಾತಾಡ್ತಿಲ್ಲ? ಆದ್ರೆ ಅಪ್ಪನ ಹತ್ರ ಸಿದ್ ಬಗ್ಗೆ ಏನಂತ ಮಾತಾಡ್ಲಿ? ಅವನಿನ್ನು ಓದ್ತಾ ಇದ್ದಾನೆ. ಮತ್ತೆ ಅಪ್ಪ ನಮ್ಮ ಈ ಸಂಬಂಧಕ್ಕೆ ಯಾವತ್ತೂ ಒಪ್ಪಿಗೆ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಏನ್ ಬಿಡ್ತಾರೆ, ಅದನ್ನ ಅವ್ರಿಗೆ ಬಿಟ್ಬಿಡು. ನಿನ್ ಕೆಲ್ಸ ನಿಜ ಹೇಳೋದ್ ಮಾತ್ರ. ನೋಡ್ ಟಪ್ಪು, ನೀನ್ ನನ್ ಹತ್ರ, ನಿಮ್ ಅಪ್ಪ ಅಮ್ಮನ ಹತ್ರ, ನಿಮ್ ಅಜ್ಜಿ ಹತ್ರ, ವೀರ್ ಹತ್ರ ಇದೆಲ್ಲ ಸಾಲ್ದು ಅಂತ ನಿನ್ನ ಸಿಟ್ ಹತ್ರನು ಸುಳ್ಳು ಹೇಳ್ತಾ ಇದ್ಯಾ ಟಪ್ಪು? ನೀನ್ ಹೀಗೆ ಸುಳ್ಳು ಹೇಳ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ ಮೇಲಿರೋ ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಮತ್ತೆ ನನ್ ಮೇಲಿರೋ ನಂಬಿಕೆನು, ಮತ್ತೆ ಮತ್ತೆ ಯಾವತ್ತು ನನ್ ಮೇಲಿಟ್ಟಿರೋ ನಂಬಿಕೆನ ನನಗ್ ಕಳ್ಕೊಳಕ್ ಇಷ್ಟ ಇಲ್ಲ. ನಂಗ್ ಯಾವತ್ತಿಗೂ ಇಷ್ಟ ಇಲ್ಲ ಟಪ್ಪು. ಟಪ್ಪು, ನೀನ್ ನಾಳೆ ಬೆಳಿಗ್ಗೆ ಎದ್ದು ನಿಮ್ ಅಪ್ಪನ ಹತ್ರ ಎಲ್ಲ ನಿಜಾನು ಹೇಳ್ಬಿಡು. ವೀರ್ ನಿನಗೆ ಅಷ್ಟೊಂದ್ ಇಷ್ಟ ಆಗೋ ಹಾಗಿದ್ರೆ ನೀನೇ ಯಾಕೆ ಮದ್ವೆ ಆಗ್ಬಾರ್ದ ಅವನನ್ನ? ಹಾ, ಅವನು ಮಿಸ್ಟರ್ ಬೋರಿಂಗ್, ನೀನು ಮಿಸ್ ಬೋರಿಂಗ್. ಪರ್ಫೆಕ್ಟ್ ಜೋಡಿ ಆಗ್ತೀರ. ಏನ್ ಹೇಳ್ದೆ ನೀನು? ಹಾ, ನೀ ಕೇಳಿಸ್ಕೊಂಡಿದ್ದನ್ನೇ ನಾ ಹೇಳಿದ್ದು. ಮತ್ತೆ ಹೇಳು, ಏನ್ ಹೇಳ್ದೆ ನೀನು? ನನ್ ವೀರ್ನ ಮದ್ವೆ ಆಗ್ಬೇಕಾ? ಕೋಪ ಯಾಕೆ ಮಾಡ್ಕೊಂತಿದ್ಯಾ? ನಾನು ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ, ಲೈಟ್ ಆಫ್ ಮಾಡ್ಬಿಟ್ಟು ಹೋಗು. ಹೋಗಿ ಹೇಳ್ಬಿಡು, ಹೋಗು. ಬೇಡ. ಸರಿ, ಹೋಗ್ಬೇಡ, ನಾನೇ ಹೋಗಿ ಎಲ್ಲ ಸತ್ಯ ಹೇಳ್ತೀನಿ. ನಾನೇ ಹೋಗ್ತಿದ್ದೀನಿ ತಾನೆ. ಹಾಗಾದ್ರೆ ಹೋಗು, ಹೋಗು, ಹೋಗು. ಅಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ್ಟ. ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ನಾನು ನಿಮ್ ಜೊತೆ ಮಾರ್ನಿಂಗ್ ವಾಕ್ ಬರ್ಲಾ? ಓಹೋ, ಇವತ್ ಬೆಳಿಗ್ಗೆನೆ ನನ್ ವಾಕಿಂಗ್ ಮುಗ್ದೋಯ್ತು. ನೀನು ನನ್ ಜೊತೆ ವಾಕಿಂಗ್ ಬರ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಜೊತೆನೆ ಬರ್ತಿದ್ದೆ. ಹೋಗ್ಲಿ ಬಿಡು, ಏನು ಸಮಸ್ಯೆ ಇಲ್ಲ. ನಿನ್ ಜೊತೆ ತುಂಬಾ ಮಾತಾಡೋದಿದೆ. ಸರಿ, ಕೂತ್ಕೋ ಇಲ್ಲಿ, ಬಾ ಇಲ್ಲಿ. ಇಲ್ಲಿ ಕೂತ್ಕೋ. ಸರಿ, ಈಗ ಹೇಳು, ವೀರ್ ಜೊತೆ ನಿನ್ ಮಾತುಕತೆ ಎಲ್ಲಿವರೆಗೂ ಬಂತು? ಅಂದ್ರೆ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಆದ್ರೆ ಆದ್ರೆ ಏನು ಮಗಳೆ? ನೋಡಿಯಪ್ಪ, ನಾನಿನ್ನು ಚಿಕ್ಕ ಹುಡುಗಿ. ಮತ್ತೆ ಇಷ್ಟು ಚಿಕ್ಕವಳ? ಅಲ್ಲ ಅಪ್ಪ, ಇಷ್ಟು ಚಿಕ್ಕವಳು. ಮತ್ತೆ ಮತ್ತೆ ನಾನು ಮದ್ವೆ ನಿರ್ಧಾರನ ಇಷ್ಟು ಬೇಗ ಹೇಗ್ ಮಾಡ್ಲಿ? ಮತ್ತೆ ನಾನೇನ್ ಅನ್ಕೊಂತಿದ್ದೀನಿ ಅಂದ್ರೆ ನಿಮ್ ಜೊತೆ ಸ್ವಲ್ಪ ದಿನ ಕೆಲ್ಸ ಮಾಡೋಣ ಅಂತ. ಮತ್ತೇನ್ ಗೊತ್ತಾ ಅಪ್ಪ, ನೀವು ಒಬ್ರೇ ಕೆಲ್ಸ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ. ಸರಿ, ನೀನು ಇಲ್ಲೇ ಇರುವಂತೆ.
ನಿನಗೆ ಯಾವಾಗ ಮದುವೆ ಆಗಬೇಕು ಅನ್ಸುತ್ತೋ ಆಗಲೇ ನಿನಗೆ ನಾವು ಮದುವೆ ಮಾಡ್ತೀವಿ. ಆದರೆ ಮಗಳೇ, ವೀರ್ ಬಗ್ಗೆ ನಿನಗೆ ಏನು ಅನ್ಸುತ್ತೆ ಅನ್ನೋದಷ್ಟೇ ನನಗೀಗ ಬೇಕಾಗಿರೋದು. ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಪ್ಪ. ಒಂದೆರಡು ಸತಿ ಮೀಟ್ ಮಾಡಿದ ತಕ್ಷಣ ಎಲ್ಲ ವಿಷಯ ಗೊತ್ತಾಗತ್ತಾ? ಸರಿ ಆಯ್ತು ಮಗಳೇ, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನೀನು ನನಗೆ ಒಂದು ಮಾತು ಕೊಡು. ವೀರ್ನ ಸಂಬಂಧದ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು, ಓಕೆ? ಅದು ತಿಂಡಿ ತಿನ್ಬೇಕಾದ್ರೆ ಯಾರ ಜೊತೆಲೂ ಫೋನ್ ಅಲ್ಲಿ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಇಚ್ಛಾ, ಫೋನ್ ರಿಸೀವ್ ಮಾಡಿ ಅವಳು ಆಮೇಲೆ ಕಾಲ್ ಮಾಡ್ತಾಳೆ ಅಂತ ಹೇಳು. ತಗೋ. ಈಗ ನಿನ್ ಫೋನ್ ರಿಂಗ್ ಆಗ್ತಿದೆ. ಇಚ್ಛಾ, ಯಾರ್ ಫೋನು ಅಂತ ನೋಡು. ನಿನ್ ಫ್ರೆಂಡ್ ಯಾರಾದ್ರೂ ಇರ್ಬೇಕು, ರಿಸೀವ್ ಮಾಡು. ಲೇಟ್ ಆಗ್ತಿದೆ. ತಪಸ್ಯಾ, ತಿಂಡಿ ತಿನ್ಕೊಂಡು ಹೋಗು. ಬಾಯ್ ಮಾ. ಟಿಫನ್ ಮಾಡ್ಕೊಂಡು ಹೋಗು. ತಪ್ಪು. ನಾನೇ ನೋಡ್ತೀನಿ ಅದ್ ಯಾರ್ ಕಾಲ್ ಅಂತ. ಹಲೋ, ಒಂದ್ ನಿಮಿಷ ನೋಡು, ಯಾರ್ ಫೋನ್ ನೋಡು. ತಗೋ. ಹಲೋ. ಹೌದು, ನಾನು ಹೆಚ್ಚ ಮಾತಾಡ್ತಿರೋದು. ಏನು? ಎಲ್ಲಾ ಮಕ್ಕಳು ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಅಲ್ಲಿ ಪಾರ್ಟ್ ತಗೋತಿದ್ದಾರೆ, ಆದ್ರೆ ನಮ್ ಸ್ಕೂಲ್ ಮಕ್ಕಳು ಯಾಕೆ ಬೇಡ? ಇಲ್ ನೋಡು, ನಮಗ್ ಬಂದಿರೋ ಈ ಲಿಸ್ಟ್ ನಲ್ಲಿ ದಾಮಿನಿ ಪಾಠಶಾಲೆ ಹೆಸರಂತೂ ಇಲ್ವೇ ಇಲ್ಲ. ಹೆಸರಿಲ್ಲ ಆದ್ರೆ ಸ್ಕೂಲ್ ಇದೆ ಅಲ್ವಾ? ಅಯ್ಯೋ, ನಿನಗೆ ಎಲ್ಲಿ ಬೇಕಾದ್ರು ಒಂದು ಬೋರ್ಡ್ ಹಾಕ್ಬಿಟ್ಟು ಅದೇ ಸ್ಕೂಲ್ ಅಂದ್ರೆ ನಾವು ಅದನ್ನ ಒಪ್ಕೊಂಡ್ ಬಿಡ್ಬೇಕಾ? ಅಯ್ಯೋ, ಸ್ಕೂಲ್ ಪರ್ಮಿಷನ್ ನಿನ್ನ ಹತ್ರ ಇದೆಯಾ? ಸರ್, ಇದು ಇದೊಂದು ಬಡ ಮಕ್ಕಳ ಸ್ಕೂಲ್. ನೋಡಿ ಮೇಡಮ್, ನಿಮ್ಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದಿದ್ರೆ ಸ್ಕೂಲ್ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿ. ರಿಜಿಸ್ಟ್ರೇಷನ್? ಅಯ್ಯೋ ದೇಶಪಾಂಡೆ, ಇವ್ರಿಗೆ ಸ್ಕೂಲ್ ರಿಜಿಸ್ಟ್ರೇಷನ್ ಹೇಗ್ ಮಾಡುದು ಅಂತ ಹೇಳ್ಕೊಡು. ನಡೀರಿ ಮಕ್ಕಳ. ನೋಡೋ, ಡಬ್ಬಾ ಬಂದ. ಏ ಡಬ್ಬಾ, ಕೇರಿಲ್ ಓದೋ ಹುಡ್ಗ ಅಲ್ವಾ ನೀನು? ಏ ನೋಡೋ, ಡಬ್ಬಾ ಸ್ಕೂಲ್ ಅಲ್ಲಿ ಓದೋ ನೀನು. ಇನ್ನೊಂದ್ಸತಿ ಡಬ್ಬಾ ಅಂದ್ರೆ ನೋಡು. ಡಬ್ಬಾ 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 ಡಬ್ಬಾ. ಹೇಯ್ ಚಿಕು,
ಬೇಕು ಏನ್ ಮಾಡ್ತಾ ಇದೀಯ ನೀನು ಬಿಡು ನಡಿ ನನ್ನ ಜೊತೆ ಏನ್ ಮಾಡ್ತಾ ಇದ್ದೆ ನೀನು ಹಾ ನಾನ್ ನಿಮ್ಗೆಲ್ಲ ಸ್ಕೂಲಲ್ಲಿ ಇದನ್ನೇ ಕಲಿಸ್ತೀನ ಹೇಳು ನನ್ನ ಸ್ಕೂಲ್ ಡಬ್ಬ ಅಂತ ಯಾಕನ್ಬೇಕು ಬಾ ಪುಟ್ಟ ಸಾರಿ ನಾನು ಇದ್ದಕ್ಕಿದ್ದಾಗೆ ಬಂದಿದ್ದಕ್ಕೆ ಆದರೆ ಏನು ಮಾಡಲಿ ನಾನು ಬೆಳಗ್ಗೆಯಿಂದ ಎಷ್ಟು ಸಲ ಫೋನ್ ಮಾಡಿದೆ ನೀವು ತಗಿಲಿಲ್ಲ ತಪಸ್ಸೆ ಕೂಡ ನಾನು ಎಷ್ಟು ಆತಂಕದಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ ನಾನು ಸ್ಕೂಲ್ಗೆ ಹೋಗಿದ್ದೆ ನೀನು ಇಲ್ಲಿ ಬಂದಿದ್ಯಾ ಅಂತ ಗೊತ್ತಾಯಿತು ಏ ಚಂದು ನೀನು ಯಾಕೆ ಕಳ್ತಿದ್ಯಾ ಬಾ ಇಲ್ಲಿ ನೀನು ನನ್ನ ಜೊತೆ ಸ್ಕೂಲ್ ಬಾ ಸರಿನಾ ಇಚ್ಛಾ ನಾನು ಇವ್ರನ್ನ ಕರ್ಕೊಂಡು ಹೋಗಿರ್ತೀನಿ ಮಮತಾ ನೀನು ಬಾ ಏನಾಯ್ತು ಏನು ತೊಂದರೆ ಇಲ್ಲ ಅಲ್ವಾ ಐ ಆಮ್ ಸಾರಿ ನಾನು ಹೋಗ್ಲಿ ಬಿಡಿ ಬನ್ನಿ ಹೋಗ್ತಾ ಮಾತಾಡೋಣ ವೀರಾಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ನೋ ನೋ ಸಾರಿ ಸಾರಿ ನಾನು ನಿಮ್ಮ ಫೋನ್ನ ರಿಸೀವ್ ಮಾಡೋಕ್ಕಾಗಲಿಲ್ಲ ಇಟ್ಸ್ ನಾಟ್ ದ್ಯಾಟ್ ನಾನು ಪರ್ಪಸ್ಲಿ ರಿಸೀವ್ ಮಾಡಲಿಲ್ಲ ನಾನು ಟಪ್ಪುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ ಮತ್ತೆ ಮತ್ತೆ ಅಲ್ಲಿ ಎಲ್ಲರೂ ಇದ್ರು ವೀರ್ ನೀವೇ ಹೇಳಿದ್ರಿ ಈ ವಿಷಯ ಯಾರಿಗೂ ಗೊತ್ತೇ ಆಗಬಾರ್ದು ಅಂತ ನಿಮ್ಮನ್ನೇನು ದೂಷಿಸ್ತಿಲ್ಲ ಆದರೆ ತಪಸ್ಯ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವಳು ನನ್ನ ಹತ್ರ ಏನೂ ಶೇರೇ ಮಾಡ್ಕೊಳ್ಳಲ್ಲ ಹೋಗ್ಲಿ ಬಿಡಿ ನಾನು ಪದೇ ಪದೇ ಅದನ್ನೇ ಕೇಳ್ತಾ ಇರ್ತೀನಿ ಮತ್ತೆ ನೀವು ಅದನ್ನೇ ಹೇಳ್ತಿರ್ತೀರ ಒಂದು ಹುಡುಗಿ ಹತ್ರ ಉತ್ತರ ತಿಳ್ಕೊಳಕ್ ಆಗ್ತಿಲ್ವಾ ನಿಮ್ಗೆ ಯೋಚನೆ ಮಾಡಿ ವಾಟ್ ಡು ಯು ಮೀನ್ ನಾನು ದಿನ ಅವಳಿಗೆ ಫೋನ್ ಮಾಡ್ತೀನಿ ಅವಳಿಗೆ ಏನ್ ಇಷ್ಟನೋ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅವಳನ್ನ ಡಿಸ್ಕ್ ಕರ್ಕೊಂಡು ಹೋಗ್ತೀನಿ ಕೆಫೆ ಕರ್ಕೊಂಡು ಹೋಗ್ತೀನಿ ವಾಟ್ ಎಲ್ಸ್ ಯು ವಾಂಟ್ ಮೀ ಟು ಡೂ ಅಷ್ಟೇ ಮತ್ತೆ ಇನ್ನೇನ್ ಮಾಡಕ್ಕಾಗತ್ತೆ ನೀವೇ ಹೇಳಿ ಒಬ್ಳು ಹುಡುಗಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಕಾಫಿನೂ ಬೇಡ ಡಿಸ್ಕೋನೂ ಬೇಡ ಮತ್ತೆ ಅವಳು ಏನ್ ಹೇಳ್ತಾಳ ಅದನ್ನ ಕೇಳ್ಬೇಡಿ ಅವಳು ಏನ್ ಹೇಳಕ್ಕಾಗಲ್ವೋ ಅದನ್ನ ಕೇಳಿ ನೌ ದಟ್ಸ್ ಸ್ಟ್ರೇಂಜ್ ಅವಳಿಗೆ ಹೇಳಕ್ಕಾಗದೆ ಇರೋದನ್ನ ನಾನೇ ಕೇಳಿ ಅಂದ್ರೆ ಅವಳು ಏನು ಹೇಳ್ತಿಲ್ಲ ಆದ್ರೆ ಹೇಳ್ಬೇಕು ಅಂತಿದ್ದಾಳೆ ಮತ್ತೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಿದ್ದಾಳೆ ನನಗೇನೋ ಇದೊಂಥರ ಒಗಟಾಗಿದ್ಯಪ್ಪ ಪ್ರತಿ ಹುಡುಗಿನೂ ಒಂದು ಒಗಟೆ ಅಲ್ವಾ ಈಗ ನೀವೇ ಅದನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡಿ ನೋಡಿ ನನ್ ಗುರಿ ಅಂತೂ ಸಿಕ್ಬಿಡ್ತು ಈಗ ನೀವೇನ್ ಮಾಡ್ತೀರಾ ಆ ಒಗಟನ್ನ ಬಿಡಿಸೋ ಅಂತ ಪ್ರಯತ್ನ ಮತ್ತಿನ್ನೇನು ಬಿಡಿಸೋ ಅಂತ ಪ್ರಯತ್ನ ಅಲ್ಲ ಬಿಡಿಸ್ಲೇಬೇಕು ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಎಲ್ಲ ಕಡೆನೂ ದುಡ್ಡೇ ಕೇಳೋದು ನಮ್ಮ ಸ್ಕೂಲ್ ನ್ಯಾಯವಾದ ಏನಲ್ವಾ ನಿನಗೆ ಗೊತ್ತಾ ಮುನ್ಸಿಪಾಲ್ಟಿ ಆಫೀಸ್ ಅಲ್ಲಿ ನಂಬರ್ ಬರ್ಸ್ಬೇಕು ಆಗ ನಮ್ಮ ಸ್ಕೂಲ್ ರಿಜಿಸ್ಟರ್ ಆಗಿದೆ ಅಂತ ಏನಾಯ್ತು ಮಕ್ಕಳ ಏನೋ ಮಾತಾಡ್ತಿದ್ರಿ ಅಂಕಲ್ ನಾವಿನ ಕಲಾ ಮೇಳಕ್ಕೆ ಹೋಗಕ್ಕಾಗಲ್ವಾ ಯಾಕೆ ಸಿಗಲ್ಲ ಸಿಕ್ಕೇ ಸಿಗತ್ತೆ ನೀವೆಲ್ಲ ಚಿಂತೆ ಮಾಡಬೇಡಿ ನಾನು ಇದನ್ನ ರಿಜಿಸ್ಟರ್ ಮಾಡಿಸ್ತೀನಿ
ನಾನು ನಾನು ಪ್ರಯತ್ನ ಪಡ್ತಿದ್ದೆ ಈ ಮಕ್ಕಳಿಗೆ ಒಂದ್ಸರಿ ಆದರೂ ಬೇರೆ ಸ್ಕೂಲ್ ಮಕ್ಕಳ ಜೊತೆ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಗಲಿ ಅಂತ ಇವರು ಅವ್ರ ಆರ್ಟ್ ಡ್ರಾಯಿಂಗ್ ಟ್ಯಾಲೆಂಟ್ ತೋರಿಸ್ಲಿ ಅಂತ ಅವ್ರನ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ಎಷ್ಟು ಖುಷಿ ಆಗ್ತಾರೆ ಆದ್ರೆ ಐ ಆಮ್ ಸಾರಿ ಇಚ್ಛಾ ನೀವಿಷ್ಟೆಲ್ಲ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಬರೀ ನನ್ನ ಪ್ರಾಬ್ಲಮ್ ಹೇಳ್ತಾ ಇದ್ದೆ ಐ ಆಮ್ ರಿಯಲಿ ಸಾರಿ ಅಂಕಲ್ ನೀವು ಕಿವಿ ಇಟ್ಕೊಂಡು ಕೇಳಿದ್ರೆ ಅಕ್ಕ ಒಪ್ಕೊಂತಾರೆ ತಪ್ಪು ನೀನ್ ನಿನ್ನೆ ರಾತ್ರಿ ಎಲ್ಲಿದ್ದೆ ನಿಂಗೆ ಗೊತ್ತಾ ನಿಮ್ಮಅಮ್ಮ ನಮ್ಮಅಮ್ಮನ ಕೇಳ್ತಿದ್ರಂತೆ ಮತ್ತೆ ಅವರಿಬ್ರು ಅನ್ಕೊಂಡಿದ್ದಾರೆ ನೀನ್ ವೀರ್ ಜೊತೆ ಇದ್ದೆ ಅಂತ ಸೊ ನೀನೇನ್ ಹೇಳ್ದೆ ಏನೂ ಇಲ್ಲ ನಾನು ಏನು ಹೇಳಿಲ್ಲ ನಾನು ಇಷ್ಟೇ ಹೇಳಿದ್ದು ನೀನ್ ರಿಹರ್ಸಲ್ ಅಲ್ಲಿ ಇರ್ತೀಯ ಅಂತ ನೋಡ್ ತಪ್ಪು ನೀನ್ ಏನ್ ಮಾಡ್ತಾ ಇದೀಯ ಅದು ಸರಿ ಅಲ್ವೇ ಅಲ್ಲ ನಿನ್ ಮನೇಲಿ ವೀರ್ ಜೊತೆ ಇದ್ದೆ ಅನ್ನೋ ಇಂಪ್ರೆಷನ್ ಕೊಡ್ತಿರೋದು ಅದು ಏನೀಗ ಈ ತರ ಇಂಪ್ರೆಷನ್ ಕೊಡೋದ್ರಿಂದ ನಿನಗೇನ್ ಪ್ರಾಬ್ಲಮ್ ಆಗ್ತಿದೆ ಒಂದು ವೇಳೆ ಇಚ್ಛಾ ನಿನಗೆ ವೀರ್ ಇಷ್ಟ ಆಗಿದನಾ ಏನ್ ಕತೆ ಹಾ ನಂಗ್ ಒಂದ್ ಅರ್ಥ ಆಗ್ತಾ ಇಲ್ಲ ನೀನ್ ಎಲ್ಲಾ ವಿಷಯನೂ ಯಾಕೆ ಇಷ್ಟು ಲೈಟ್ ಆಗಿ ತಗೋತೀಯ ಅಂತ ಒಂದಿನ ಅವ್ನ ನನ್ ಜೊತೆ ಕೇರಿಗ್ ಬಂದ ಆದ್ರೆ ದಿನ ಯಾಕೆ ಅವ್ನ್ ದಿನ ಬಂದ್ರೆ ನಿನಗೇನ್ ಪ್ರಾಬ್ಲಮ್ ಆಗ್ತಿದೆ ಜೊತೆಗೆ ಅವನ್ ಪರ್ಸನಲ್ ಲೈಫ್ ಏನ್ ಅಷ್ಟೊಂದು ಎಕ್ಸೈಟಿಂಗ್ ಅಲ್ಲ ಬೆಳಗ್ಗೆ ಬೆಳಗ್ಗೆ ಶುರು ಮಾಡ್ತಾಳ ಲೆಕ್ಚರ್ನ ನೋಡು ನಿನ್ ಕೇರಿ ಬಂತು ಡ್ರೈವರ್ ಅಲ್ಲೇ ಮುಂದೆ ಸೈಡ್ ಅಲ್ಲಿ ನಿಲ್ಸ್ಬಿಡಿ ಸಾಕ್ ಸಾಕ್ ಸಾಕು ಇಳಿ ಇಚ್ಛಾ ನಡಿ ನನಗ್ ಲೇಟ್ ಆಗ್ತಿದೆ ಮತ್ತೆ ಹಾ ಅವನಿಗೆ ಮಸಾಲಾ ಚಾಯ್ ಖಂಡಿತ ಕೊಡ್ಸು ಮತ್ತೆ ಹೇಳು ತಪಸ್ಯಾ ಕೊಡ್ಸಿದ್ದು ಅಂತ ಹೊರಡು ಬಾಯ್ ನಾನ್ ನಿಂಗೆ ಸಂಜೆ ಸಿಗ್ತೀನಿ ನನಗ್ ತುಂಬಾ ಲೇಟ್ ಆಗ್ತದೆ ಬಾಯ್ ಸರಿ ಸರಿ ತಪಸ್ಯಾಗೆ ನಿಮಗ್ ಕಾಲ್ ಮಾಡಕ್ ಹೇಳ್ತೀನಿ ಸರಿ ಈಗ ಇಡ್ತೀನಿ ಏನಂದ್ರು ತಪಸ್ಯ ಏನಾದ್ರೂ ನಿರ್ಧಾರ ಹೇಳಿದ್ಲ ಇಲ್ವಾ ಅಂತ ಕೇಳ್ತಿದ್ದಾರೆ ನನಗ್ ಜೋಗಿದ್ ಇದೇ ಮಾತು ಇಷ್ಟ ಆಗಲ್ಲ ಈಗ ತಪಸ್ಯ ಏನಂತ ಹೇಳ್ತಾಳೆ ಅವಳಿ ಸಂಬಂಧನ ಯಾಕೆ ಬೇಡ ಅಂತಾಳೆ ನೋಡು ದಿವ್ಯಾ ಜೋಗಿ ಇಲ್ದೆ ಇದ್ರೆ ಏನಾಯ್ತು ನಾವಿಬ್ರು ಇದೀವಲ್ಲ ನಾವೆಲ್ಲ ನೋಡ್ಕೊಳ್ಳೋಣ ನೀನ್ ಚಿಂತೆ ಮಾಡ್ಬೇಡ ಚಿಕ್ಕಮ್ಮ ನೀವೇ ಈಗೆಲ್ಲ ಮಾಡ್ಬೇಕು ಆದ್ರೆ ವಿಷಯ ಮುಂದಕ್ಕೆ ಹೋಗೋವರೆಗೂ ಕಾಯ್ಬೇಕು ಮಾತ್ ಹೇಗ್ ಮುಂದುವರಿಯತ್ತೆ ಮುಂದುವರಿಯೋದಕ್ಕೆ ಯಾರಾದ್ರೂ ಬಿಟ್ರೆ ತಾನೆ ಎಲ್ರ ದೃಷ್ಟಿನೂ ಇಲ್ಲೇ ಇದೆ ಏನ್ ಮಾಡಕ್ಕಾಗತ್ತೆ ಚಿಕ್ಕಮ್ಮ ನಿಮ್ ಈ ಮಾತುಗಳೇ ನನಗಿಷ್ಟ ಆಗಲ್ಲ ಅರೆ ಇಚ್ಛಾ ಸ್ಕೂಲಿಗೆ ಹೋಗ್ತಿದ್ಯಾ ಹೌದು ಅಮ್ಮೋರೆ ಇವತ್ತಿವಳಿ ಸ್ಕೂಲಲ್ಲಿ ಕಲಾಮೇಳ ಇದೆ ಗೊಂಬೆಗಳನ್ನ ಮಾಡ್ಬೇಕಂತೆ ಅದಕ್ಕೆ ಬೇಗ ಹೋಗ್ತಿದ್ದಾಳೆ ಹೊರಡು ಆ ಗೊಂಬೆ ಆಟ ನೋಡಿ ಎಷ್ಟು ವರ್ಷಗಳಾಗಿದೆ ಗೊಂಬೆಗಳನ್ನ ಆಡಿಸೋದ್ರಲ್ಲಿ ಅಮ್ಮ ಮಗಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಚಿಕ್ಕಮ್ಮ ಇಚ್ಛಾ ತಪಸ್ಸೆ ಏನಾದ್ರೂ ತಿನ್ಲ ಸಾರಿ ನಾನು ಮರ್ತೋದೆ ನಾನು ಈಗ್ಲೇ ರೆಡಿ ಮಾಡ್ತೀನಿ ಇವಳಿಗೆ ಒಂದ್ ಮಾತು ಕೇಳು ಇತ್ತೀಚೆಗೆ ಇವಳು ಧ್ಯಾನ ಎಲ್ಲಿರುತ್ತೆ ಅಂತ
ಅಮ್ಮ, ಇಚ್ಛೆ ಏನಿಷ್ಟನೋ ಅದನ್ನ ಮಾಡೋದಕ್ಕೆ ನೀವು ಬಿಟ್ಬಿಡಿ. ಹೋಗು ಕಂದ. ಹೀಗ್ ಮಾತ್ರ ಆಗ್ಬಾರ್ದು. ನಮ್ ತಪ್ಪುಗೇನಿಷ್ಟ ಆಗತ್ತೋ ಅದೆಲ್ಲ ಇವಳಿಗೂ ಇಷ್ಟ ಆಗೋ ತರ. ಇಚ್ಛಾ, ಬೇಬಿ ಮಗೆ ತಿಂಡಿ ನಾನು ರೆಡಿ ಮಾಡ್ತೀನಿ, ನೀನು ಹೊರಡು. ಹಾ ಹಾ, ಹೊರಡು, ಹೋಗಿ ಗೊಂಬೆಗಳನ್ನ ಆಡಿಸು, ಮಿಕ್ಕಿದ್ದೆಲ್ಲ ರಾಮನಿಚ್ಛೆ. ಬೇಡ ಅಮ್ಮ, ನಾನೇ ಕೊಡ್ತೀನಿ. ದಾಮಿನಿ, ನಾನು ಗಾರ್ಡನ್ಗೆ ಹೋಗ್ತಿದ್ದೀನಿ. ಹಸಿರು ಗಿಡ ಮರಗಳನ್ನ ನೋಡ್ತಿದ್ರೆ ನೆಮ್ಮದಿ ಸಿಗುತ್ತೆ. ನಂಗೆ ಟೀ ಅಲ್ಲೇ ಕಳಿಸು. ಬನ್ನಿ ಚಿಕ್ಕಮ್ಮ, ನೀವು ಬನ್ನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ರಾಮನಿಚ್ಛೆ, ಈ ಮನೆಯಲ್ಲಿ ಮನುಷ್ಯರು ಎಷ್ಟಿದ್ದಾರೋ ಅವ್ರಿಗಿಂತ ಜಾಸ್ತಿ ಫೋನ್ಗಳಿವೆ. ಅಯ್ಯೋ, ಇದ್ಯಾರು ಫೋನ್ ಬಡ್ಕೋತಾ ಇದೆ? ಈಗ ಇದು ಹರ್ಚ್ಕೋತಾನೆ ಇರ್ಬೇಕಾ? ಇನ್ನಂತೂ ಈ ಮನೆಯಲ್ಲಿ ಕೆಲಸದವ್ರ ಫೋನ್ ಎತ್ತಕ್ಕೂ ಕೆಲಸದವ್ರನ್ನ ಇಡ್ಬೇಕಾಗತ್ತೆ. ಹಲೋ ವೀರ್, ವೀರ್ ವೀರ್ ನಿನಗೆ ಯಾಕೆ ಫೋನ್ ಮಾಡಿದ್ದಾನೆ? ಮಾತಾಡು, ಇಲ್ಲ ಅಂದ್ರೆ ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅದೇನು ಅಂತ ನಿಜ ಹೇಳು. ಕದ್ದು ಮುಚ್ಚಿ ವೀರ್ನ ಭೇಟಿ ಮಾಡ್ತೀಯ ನೀನು? ನಿಜ ಹೇಳು ಹುಡುಗಿ. ಈ ಪಾಠನು ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾಳಲ್ವಾ, ಅದಕ್ಕೆ ಈ ಅರಮನೆಗೆ ಬಂದು ಸೇರ್ಕೊಂಡಿದ್ದೀರಾ? ಇದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಅಮ್ಮ ಮಗಳು ಮನೆ ಬಿಟ್ಟು ತೊಲಗಿ ಹೋಗಿ. ನಾನು ಎಲ್ಲ ವಿಷಯ ದಿವ್ಯಾಗಿ ಹೇಳ್ತೀನಿ, ಆಮೇಲೆ ನೋಡ್ತೀನಿ ನಿಮ್ಮ ಅಮ್ಮ ಅದೇನ್ ಹೇಳ್ತಾಳೆ ಅಂತ. ಅಜ್ಜಿ, ಇನ್ಮೇಲೆ ಈ ತರ ಯಾವತ್ತೂ ಆಗಲ್ಲ. ನನ್ ವೀರ ಅವ್ರಿಗೆ ಹೇಳ್ತೀನಿ. ನೀನ್ ಫೋನ್ ಮಾಡ್ತೀಯ ವೀರ್ಗೆ? ತಪ್ಪಗ್ ಹೇಳ್ತೀನಿ, ತಪ್ಪು ವೀರ್ ಅವ್ರಿಗೆ ಹೇಳ್ತಾಳೆ ನಂಗೆ ಫೋನ್ ಮಾಡ್ಬೇಡ ಅಂತ. ಪಾಪ ಜೋಗಿ ಮತ್ತೆ ದಿವ್ಯಾ ಎಷ್ಟು ನಂಬ್ತಾರೆ ನಿನ್ನ, ನಿನ್ನ ಮಗಳ ತರ ನೋಡ್ಕೋತಾರೆ. ನೀನು ಅವ್ರ ನಂಬಿಕೆಗೆ ಬೆಂಕಿ ಹಚ್ಚಬೇಕು ಅಂತಿದೀಯ? ಅಲ್ಲ, ಬಾಲ್ಯದ ಬುದ್ಧಿ ಎಲ್ಲಿ ಬಿಟ್ಟೋಗತ್ತೆ ನಿನ್ಗೆ? ಆದ್ರೆ ಈಗ ನಾನ್ ಸುಮ್ನೆ ಇರೋದಿಲ್ಲ. ನಿನ್ನ ಮತ್ತೆ ನಿನ್ನ ಅಮ್ಮನ ಮುಗ್ಧ ಮುಖಗಳ ಪರ್ದೆನ ಕಳ್ಸೇ ಕಳಿಸ್ತೀನಿ ನಾನು. ತಪ್ಪು ಅಪ್ಪ ಅಮ್ಮ ಏನೇ ಹೇಳಿ, ಜೋಗಿಗೂ ಹೇಳ್ತೀನಿ ನೀನ್ ಏನ್ ಆಟ ಆಡ್ತಿದ್ಯಾ ಅಂತ. ಯಾಕೆ ಮಾತ್ ನಿಂತೋಯ್ತಾ ನಿನಗೆ? ಹೇಳು, ಏನ್ ನಡೆಸ್ತಿದ್ಯಾ ನಮ್ ಬೆನ್ ಹಿಂದೆ? ಏನ್ ಮಾತಾಡ್ತೀಯ ವೀರ್ ಜೊತೆ? ಚಿಕ್ಕಮ್ಮ ಏನ್ ಹೇಳ್ತಿದ್ದಾರೆ ಇಚ್ಛಾ?
ಅಯ್ಯೋ ದಿವ್ಯಾ, ನೆನ್ನೆ ನಾನು ಸುಮ್ಮನಾಗ್ಬಿಟ್ಟೆ. ಇವಳು ನನ್ನ ಎದುರುಗಡೆನೆ ವೀರ್ನ ಕೋಣೆ ಕರ್ಕೊಂಡು ಹೋಗಿ ಮಾತಾಡ್ತಿದ್ಲು. ಇಲ್ಲ, ಅದು ವೀರ್ ಅವರೇ. ಹಾ ಹಾ ಹೇಳು, ವೀರೇ ನಿನ್ನ ಆ ಕೋಣೆ ಕರ್ಕೊಂಡು ಹೋಗಿದ್ರು ಅಂತ? ಅಯ್ಯೋ ಟಪ್ಪು ಒಳಗ್ ಹೋಗ್ತಿದ್ದ ಹಾಗೆ ಇವಳು ಟೀ ತಗೊಂಡು ಆಚೆ ಬಂದ್ಬಿಟ್ಲು. ಮತ್ತೆ ಹೇಗೆ ನನ್ನ ಎದುರುಗಡೆನೆ ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ಲು ಅಂದ್ರೆ ರಾಮನಿಚ್ಛೆ.